ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್, ಅದೇನಂತ ಅಂದರೆ, ಇವತ್ತು ನಾನು ನಿಮ್ಮ ಹತ್ರ ಬಂದಿರೋವಂಥದ್ದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಒಂದು ಮನವಿಯನ್ನು ಸಲ್ಲಿಸೋದಕ್ಕೆ ಬಂದಿದ್ದೀನಿ. ಅದೇನಂತ ಅಂದರೆ, ಆಲ್ ಆಫ್ ಅ ಸಡನ್ ಹೀಗೆ ಒಂದಿನ ನನಗೆ ಒಂದು ಕಾಲ್ ಬರುತ್ತೆ. ಅದು ಯಾರಿಂದ ಅಂತ ಅಂದರೆ, ನನ್ನ ಏನು ನರ್ಸರಿ ಎಲ್ ಕೆ ಜಿಯಲ್ಲಿ ನನಗೆ ಟೀಚ್ ಮಾಡ್ತಿದ್ರಲ್ಲ, ನನಗೆ ಅ ಇ ಹೇಳ್ಕೊಟ್ಟಿದ್ರಲ್ಲ, ಎ ಬಿ ಸಿ ಡಿ ಹೇಳ್ಕೊಟ್ಟಿದ್ರಲ್ಲ, ಆ ಒಂದು ಟೀಚರಿಂದ ಒಂದು ಕಾಲ್ ಬರುತ್ತೆ. ಸೊ ನನಗೆ ಅವರು ಯಾರು, ಅವ್ರ ಹೆಸರನ್ನ ಹೇಳಿದಾಗ ನನಗೆ, ಅಂದರೆ ತುಂಬ ಜನ ಇರ್ತಾರಲ್ವ ಹೆಸರವರು, ಅವ್ರು ಯಾರು ಅಂತ ಐಡೆಂಟಿಫೈ ಮಾಡೋಕ್ಕೇನೆ ನನಗೆ ಸ್ವಲ್ಪ ಹೊತ್ತು ನೆನಪಿಸ್ಕೊಳ್ಳೋದಕ್ಕೇನೆ ಸ್ವಲ್ಪ ಹೊತ್ತಾಗುತ್ತೆ. ಬಟ್ ಅವರು ಹೇಳ್ತಾರೆ ನಾನು ಈ ಥರ ಅಂತ ಅಂದ್ಬಿಟ್ಟು, ಆಗ ನಂಗೆ ಗೊತ್ತಾಗುತ್ತೆ ಅವರು ನನ್ನ ಮಿಸ್ ಅಂತ. ನನ್ನ ಮಿಸ್ ಅಂತಲೇ ಅಲ್ವಾ ಕರೀತಾ ಇದ್ದಿದ್ದು ನಾವು ಚಿಕ್ಕವರಿದ್ದಾಗ. ನನ್ನ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮೇ ಬಿ ಆ ಟೈಮಲ್ಲಿ ಅವರೇನೆ, ಆ ಟೀಚರ್ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಆಲ್ ಆಫ್ ಅ ಸಡನ್ ಏನು ಹೇಳ್ತಾರೆ ಅಂತ ಅಂದರೆ, ಅವರ ಹಸ್ಬೆಂಡ್, ಅವ್ರ ಹಸ್ಬೆಂಡ್ಗೆ ಏನಂತ ಅಂದರೆ ಅಸ್ತಮಾ ಇರೋದು, ಮತ್ತು ಅವರಿಗೆ ಹಾರ್ಟ್ ಸರ್ಜರಿ ಆಗಿರೋಂಥದ್ದು, ಮತ್ತು ಅವರಿಗೆ ಕೈಕಾಲು ಸ್ವಾಧೀನತೆನೇ ಕಳ್ಕೊಟ್ಟಿದ್ದಾರೆ. ಬಹಳ ಕಷ್ಟದಲ್ಲಿದ್ದೀನಿ ರಮ್ಯ. ಏನಂತ ಅಂದರೆ, ಸಾಲ ಎಲ್ಲ ಮಾಡಿ ಆಪ್ರೇಷನ್ ಮಾಡಿಸಿದ್ದೀನಿ, ಆದರೆ ಈಗ ನನಗೆ ಮೆಡಿಸನ್ಸ್ನ ಕೊಡ್ಸೋದಕ್ಕೆ ಆಗ್ತಿಲ್ಲ. ಮನೇಲಿ ಅಂದರೆ, ಈಗ ಇವರು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡುವಂಥವ್ರು, ಬಹಳ ಕಷ್ಟದಲ್ಲಿದ್ದೀನಿ, ನನಗೆ ಸಹಾಯ ಬೇಕು ಅಂತ ಹೇಳ್ತಾರೆ. ಆಗ ಒಂದು ಕ್ಷಣ ಮನಸ್ಸಿಗೆ ಬೇಜಾರಾಗುತ್ತೆ. ನಮಗೆ ಗೊತ್ತಿರೋರು ನನಗೆ, ಅಂದರೆ ಅವರು ಯಾವಾಗಲೋ ಒಂದ್ಸಲ ಸಿಗ್ತೀವಿ, ಮುಖ ಭೇಟಿ ಆಗುತ್ತೆ. ಬಟ್ ಆ ಕ್ಷಣದಲ್ಲೇ, ಆ ಮೂಮೆಂಟಲ್ಲಿ ಅವರು ನನ್ನನ್ನು ನೆನೆಸ್ಕೊಂಡು ಕಾಲ್ ಮಾಡಿದಾರಲ್ಲ, ಬಟ್ ಅವ್ರ ಪರಿಸ್ಥಿತಿ ಹಿಂಗೆ ಇದೆಯಲ್ಲ ಅನ್ನೋದು ಒಂದು ಬೇಜಾರಾಯಿತು. ಬಟ್ ಅವ್ರು ನನ್ನ ನೆನೆಸ್ಕೊಂಡು ಕಾಲ್ ಮಾಡಿದಾರಲ್ಲ ಅಂತನ್ಬಿಟ್ಟು, ನಾನು ನನ್ನ ಕೈಲಾದಂಥ ಸಹಾಯವನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ನವೀನ್ ಜೊತೆ ಡಿಸ್ಕಷನ್ ಮಾಡಿದೆ. ಎಸ್, ನೀನು ಮಾಡು, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀನು ಕೊಡು. ಮತ್ತು ನಾನು ಯಾಕೆ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ಒಂದು ಫಾಲೋವರ್ಸ್ ಇದ್ದಾರೆ, ಅವ್ರ ಹತ್ರ ನಾನು ಯಾಕೆ ಈ ವಿಷಯನ ಶೇರ್ ಮಾಡ್ಕೋಬಾರ್ದು? ನೋಡಿ, ಈಗ ನನಗೆ ಇನ್ಸ್ಟಾಗ್ರಾಮಲ್ಲಿ 130,000 ಜನ ಫಾಲೋವರ್ಸ್ ಇದ್ದಾರೆ. ಸೊ ಒಬ್ಬೊಬ್ಬರು ಒಂದು 10-10 ರೂಪಾಯಿ ಹಾಕಿದ್ರು ಕೂಡ ಅವ್ರಿಗೆ ಎಷ್ಟೋ ಅನುಕೂಲ ಆಗುತ್ತೆ ಅಲ್ವಾ? ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತೇನಿಲ್ಲ. ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಿರೋದು ಏನಂತ ಅಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಹತ್ರ, ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅವರು ಎಷ್ಟು ಕೆಟ್ಟ ಪರಿಸ್ಥಿತಿಲಿ ಇದ್ದಾರೆ ಅಂದರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಹಾಯ ಕೇಳ್ತಾನೆ ಅಂತ ಅಂದರೆ, ಅವ್ರಿಗೆ ಆ ಪರಿಸ್ಥಿತಿ, ಅಷ್ಟು ಕೆಟ್ಟ ಪರಿಸ್ಥಿತಿ ಇದ್ದಾಗ ಅಷ್ಟೇ ಒಬ್ಬ ಮನುಷ್ಯನ ಹತ್ರ ಹೋಗ್ತಾರೆ, ಅವ್ರು ಇನ್ನೊಬ್ಬರ ಹತ್ರ ಕೇಳ್ಕೋತಾರೆ, ಸಹಾಯ ಕೇಳ್ತಾರೆ ಹೊರತು ಅನಾವಶ್ಯಕವಾಗಿ ಅವ್ರ ಹತ್ರ ಇದ್ದು ಇನ್ನೊಬ್ಬರನ್ನ ಯಾರೂ ಕೇಳೋದಕ್ಕೆ ಹೋಗಲ್ಲ. ಈ ಥರ ನಮ್ಮಲ್ಲಿ ಸುತ್ತಮುತ್ತ ನಡೀತಾನೆ ಇರುತ್ತೆ. ಮನುಷ್ಯ ಅಂದಾದ್ಮೇಲೆ ಇನ್ನೊಬ್ಬ ಮನುಷ್ಯನಿಗೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲಿಲ್ಲ ಅಂತ ಅಂದರೆ, ಆ ಭಗವಂತ ಕೂಡ ಮೆಚ್ಚೋದಿಲ್ಲ ಅಲ್ವಾ? ನನಗಂತ ಅಂದ್ಬಿಟ್ಟು ನೀವು ನನ್ನ ಸಬ್ಸ್ಕ್ರೈಬರ್ಸು ನೀವು ಅವರಿಗೆ ಪೇ ಮಾಡಲೇಬೇಕು ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಕೈಲಿ ಸಾಧ್ಯ ಆದರೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೋಡಿ, ನೀವು ಹಾಕೋ 1 ರೂಪಾಯಿ ಕೂಡ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ಬರು 1 ರೂಪಾಯಿ ಹಾಕಿದ್ರೂ ಎಷ್ಟಾಗುತ್ತೆ ಅಲ್ವಾ? ಸೊ ನಾನು ಕೇಳ್ಕೊಳ್ಳೋದು ಅದೇನೆ, ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ, 10 ರೂಪಾಯಿನ 50 ರೂಪಾಯಿನ, ನಿಮ್ಮ ಶಕ್ತಿ ಅದು, ನಾನು ಇಷ್ಟು ಅಷ್ಟು ಅಂತ ಹೇಳೋದಿಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಫೋನ್ಪೇ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅಲ್ವಾ, ಒಂದು ನಂಬರ್ಗೆ ಕಳಿಸ್ಕೊಡೋದ್ರಿಂದ ಅವ್ರಿಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಸೀರಿಯಸ್ ಆಗಿ ನಾನು ಮನೆಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಬರೋಣ ಅಂತ. ಬಹಳ ಬೇಜಾರಾಯಿತು, ಬಹಳ ನೊಂದ್ಕೊಂಡು ಹೇಳಿದ್ರು ಆ ಟೀಚರು. ಮನುಷ್ಯನ ಜೀವನನೇ ಹಾಗೆ, ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾವು ಯಾವುದೋ ಒಂದು ಹೀಗೆ ಆಗುತ್ತೆ, ನಾವು ಮುಂಚೆನೆ ದುಡ್ಡನ್ನು ಎತ್ತಿಟ್ಕೊಂಡಿರ್ತೀವ, ಮುಂಚೆ ನಾವು ಮುಂದೆ ನಾವು ನಮಗೇನೋ ಒಂದು ರೋಗ ಬರ್ಬೋದು, ನಾವು ಹುಷಾರು ತಪ್ಪೋದು, ಇದಕ್ಕಿರಲಿ ಸರ್ಜರಿಗೆ ಬೇಕಾಗುತ್ತೆ ಅಂತ ಇಲ್ಲ. ಅದರಲ್ಲೂ ಒಂದು ನಾನು ನೋಡ್ಕೊಂಡು ಬಂದಿದ್ದೀನಲ್ಲ, ಅವರು ಬಹಳ ಶ್ರಮಜೀವಿ ನಮ್ಮ ಟೀಚರು, ಅವತ್ತಿಂದನೂ ಕಷ್ಟಪಟ್ಟಿದ್ದಾರೆ. ನಾನು ಎಲ್ ಕೆ ಜಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನಗೆ 4 ವರ್ಷ ಇದ್ದಾಗ, ಈಗ ನನಗೆ 28 ವರ್ಷ ಅಂತಂದರೆ, ನಾನು ಅವ್ರನ್ನ 24 ವರ್ಷದಿಂದ ನೋಡಿದ್ದೀನಿ. ಭಾಳ ಕಷ್ಟಪಟ್ಟು, ಯಾವುದು ಬ್ಯಾಕ್ ಸಪೋರ್ಟ್ ಅಂತ ಇಲ್ಲ, ಯಾವುದೇ ಸಂಬಂಧಿಕರು ಅದನ್ನೇ ಹೇಳ್ಕೊತಾ ಇದ್ರು, ಸಂಬಂಧಿಕರು ಯಾರು ಏನೂ ಆಗೋದಿಲ್ಲ ಅಂತ. ಅದು ನಿಜಾನೇ, ಅದು ನನಗೆ ಯಾರು ಹೇಳಬೇಕಾಗಿಲ್ಲ, ನಮಗೆ ಅನುಭವ ಆಗಿದೆ. ನಾವು ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಮಗೆ ನಮ್ಮ ಫ್ರೆಂಡ್ಸ್ ಆಗ್ಬೋದು, ನಮ್ಮನ್ನು ಇಷ್ಟಪಡೋ ನಿಜ ನಮ್ಮ ಫ್ಯಾನ್ಸ್ ಎಷ್ಟು ಕೇರ್ ಮಾಡ್ತಾರೆ, ನಾವು ಹುಷಾರು ತಪ್ಪಿದ್ರೆ ಸಾಕು, ಹೇಗಿದ್ದೀರಾ ರಮ್ಯ, ಹುಷಾರಿಲ್ವಾ, ಯಾಕೆ ಏನು ಅಂತ ಸಂಬಂಧಿಕರು ತಿರುಗು ನೋಡಲ್ಲ, ಮಾತಾಡ್ಸೋದು ಇಲ್ಲ.
ಅಂಥದ್ರಲ್ಲಿ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು, ಇಂಥ ಸಮಯದಲ್ಲಿ ಸಹಾಯ, ಅದು ಆರ್ಥಿಕವಾಗಿ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡೋದು ಹೇಗೆ ಹೇಳಿ. ಸೊ ನಾನು ಮೇಡಮ್ ಜೊತೆ ಡಿಸ್ಕಷನ್ ಮಾಡಿದೆ. ನಾನು ಅಟ್ಲೀಸ್ಟ್ ನನ್ನ ಫಾಲೋವರ್ಸ್ ಜೊತೆ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಯಾರಾದರೂ ನಿಮಗೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ಬೋದು, ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ, ನಿಮಗೆ ಅನುಕೂಲ ಆಗುತ್ತೆ, ಅವರಿಗೆ ಯಾರಿಗೊಂದು ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಅವ್ರು ಮಾಡ್ತಾರೆ, ಯಾರೂ ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ, ನೀವು ಹಾಗೇನೋ ಅನ್ಕೋಬೇಡಿ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದೆ. ಈ ಥರ ನಿಮ್ಮ ಫೋನ್ಪೇ ನಂಬರ್ನ ಕೊಡಿ, ನಾನು ಅವರಿಗೆ ಹೇಳ್ತೀನಿ, ಅವ್ರ ಕೈಲಾದಷ್ಟು ಅವ್ರು ಸಹಾಯ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಅವ್ರ ಪರವಾಗಿ ನಿಮ್ಮ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಫ್ರೆಂಡ್ಸ್, ಅವ್ರು ಕಷ್ಟದಲ್ಲಿದ್ದಾರೆ, ಅವರಿಗೆ ಬಹಳ ನೀಡಿದೆ ಅವರಿಗೆ ಮನಿ ಅನ್ನೋದು. ಸೊ ದಯವಿಟ್ಟು ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಫೋನ್ಪೇ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅಲ್ವಾ, ಭಗವಂತ ಎಲ್ಲೋ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈ ಥರ ಕಷ್ಟದಲ್ಲಿರೋರಿಗೆ ಅಲ್ವಾ, ನಾವೇನೋ ಒಂದು ತೊಗೊಂಡು ತಿಂದುಬಿಟ್ರೆ ಅಲ್ಲಿ ಮುಗ್ದೋಗುತ್ತೆ, ಬಟ್ ನಾವು ಕೊಡೋಂಥ ಒಂದೊಂದು ರೂಪಾಯಿನೂ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮ ಕೈಲಾದ ಸಹಾಯನ ಯಾಕೆ ಮಾಡಬಾರ್ದು. ಸೊ ನಾನು ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಇದೇನೆ, ದಯವಿಟ್ಟು ಅವರಿಗೆ ಸಹಾಯ ಮಾಡಿ, ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಮತ್ತು ಅವ್ರಿಗೂ ಕೂಡ ಆದಷ್ಟು ಬೇಗ ಅವ್ರ ಆರೋಗ್ಯ ಸುಧಾರಣೆ ಆಗಲಿ. ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಅಂತ ಅಂದರೆ ಒಂದು ಪಿಲ್ಲರ್ ಇದ್ದ ಹಾಗೆ, ಅವರೇ ಮೂಲೆಯಲ್ಲಿ ಕುತ್ಕೊಂಡಾಗ ನಾವು ಹೆಣ್ಮಕ್ಳು, ನನಗೆ ಅದೇ ಯೋಚನೆ ಮಾಡ್ತಾ ಇರ್ತೀನಿ, ಒಬ್ಬಳು ಮಹಿಳೆಯಾಗಿ ಹೇಗೆ ಫೇಸ್ ಮಾಡ್ತಾರೆ ಗಂಡನ್ನ ಆಪರೇಷನ್ ಮಾಡಿಸ್ಕೊಂಡು ಬಂದು, ನೆಕ್ಸ್ಟು ಆ ಮೆಡಿಸನ್ಸ್ಗೆ ಅವರು ಈ ಥರ ಅರೇಂಜ್ ಮಾಡ್ತಿದ್ದಾರೆ ಅಂತ ಅಂದಾಗ ನನಗೇನೋ ಒಂಥರ ಮನಸ್ಸು ಭಾಳ ಇದಂತ ಅನ್ನಿಸ್ತು. ಸೊ ಅವರು ಕೂಡ ಬೇಗ ಹುಷಾರಾಗಲಿ, ಮೊದಲಿನ ಥರ ಆಗಲಿ, ಅವ್ರಿಗೆ ಓಡಾಡೋದಕ್ಕೂ ಕೂಡ ಆಗಲ್ಲ, ಮಲಗಿದ್ದಾರಲ್ಲ ಹಾಗೇನೇ ಇಲ್ಲ. ಸೊ ಅದು ನೋಡಿ ಸಖತ್ ಬೇಜಾರಾಯಿತು, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.